ಎಷ್ಟು ಇನ್ಸಲ್ಟ್ ಅಂತ ನಿನಗೆ ಅರ್ಥ ಆಗ್ತಾ ಇಲ್ಲ. ಅಯ್ಯ ನನ್ನ ಕರ್ಕೊಂಡು ಕರ್ಕೊಂಡು ಬರ್ಲಿಲ್ವಾ ನೀನು? ಇನ್ನೊಬ್ಬ ಬಂದ್ಬಿಟ್ಟ ಸಾಲ್ಮ ಮನೆ ಹುಡುಕೊಂಡು ಕುಣಿಯವ್ರ ಮನೆ ಹುಡ್ಕೊಂಡ್ ಬರೋರ ಜೊತೆ ಜನ ಹಿಂಗೆ ಮಾತಾಡೋದು. ನೀವು ಆದಷ್ಟು ಬೇಗ ಅಯಾನನ ಹುಡುಕ್ಬೇಕು, ಯಾಕಂದ್ರೆ ರಾಗ್ಜಿನ ಚಿಹ್ನೆಗಳು ಕಣ್ಣಿನ ತನಕ ಬಂದ್ಬಿಟ್ರೆ ಪರ್ವಿನ್ ಯಾವತ್ಕೂ ಕುರುಡಿ ಆಗ್ಬಿಡ್ತಾಳೆ. ತಾಯಿ ಜೀವ ಉಳಿಸೋಕೆ ರೋಶ್ನಿ ಅಂತ ಹುಡುಗಿನ ಮನೆ ಕರ್ಕೊಂಡ್ ಬರ್ತಾನ? ರೋಶ್ನಿ, ಇದು ಚಿಕ್ಕ ಕೆಲ್ಸ ಅಲ್ಲ. ನಿನಗ್ ಗೊತ್ತಿಲ್ಲ ನೀನ್ ಹೋಗ್ತಿರೋದು ಅದು ಒನ್ ವೇ ಸ್ಟ್ರೀಟ್ ಕಣೆ. ಒಂದ್ ಸಾರಿ ಒಳಗ್ ಹೋದ್ರೆ ಮತ್ತೆ ವಾಪಸ್ ಬರೋಕಾಗಲ್ಲ. ನೀನ್ ಯಾವತ್ತಿಗೂ ಒಬ್ಳು ಕುಣಿಯೊಳಗೆ ಉಳಿತೀಯ. ಕುಣಿಯೊಳ? ಅವಳಮ್ಮ ಕುಣಿಯೋಳ? ಅವಳ ಅಮ್ಮನ ಹೆಸರು ಸಲ್ಮಾ. ಸಲ್ಮಾ ಜಾನಿಸಾನ್ ಅಲ್ಲ ತಾನೆ? ಸಲ್ಮಾ ಜಾನಿಸಾನ್ ಒಂದ್ ಕಾಲದಲ್ಲಿ ಬೆಂಗಳೂರಲ್ಲಿ ದೊಡ್ಡ ವೇಷಿ ಆಗಿದ್ದು. ಅಯ್ಯನ ಅವಳ ಮಗಳ? ಹೌದಮ್ಮ. ಪರ್ವೀನ್, ಇದು 2020 ಕಣೆ. ಈಗ ಯಾವ ಕೋಟೆಗಳು ಇಲ್ಲ, ಯಾವ ವೇಷ್ಯರು ಇಲ್ಲ. ಆದ್ರೆ ರಕ್ತ ಮಾತ್ರ ಅದೇ ಅಲ್ವಾ? ರಕ್ತನೂ ಅದೇ, ವಂಶನೂ ಅದೇ. ಅರೆ, ನೀನೇ 1960 ತರ ಮಾತಾಡ್ತಿದ್ಯಾ? ಈ ಮಾತೆಲ್ಲ ಯಾರು ಯೋಚನೆ ಮಾಡ್ತಾರೆ ಪರ್ವೀನ್? ಅಂದ್ರೆ ಏನರ್ಥ ಅಮ್ಮ? ನಾನೀ ಮನೆ ಕರ್ಕೊಂಡ್ ಬರೋ ಹುಡುಗಿ ಕಸಬು ಹಾಡೋದು ಕುಣಿಯೋದ? ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ, ಯಾರ ಮನೆ ಬೇಕಾದ್ರೂ ಮುರಿತಾರೆ. ಇದಕ್ ಮೊದ್ಲು ಇಂಥದೇ ಒಬ್ಬ ಹೆಂಗಸು ನನ್ ಮನೆ ಮುರಿದ್ಲು, ನನ್ ಸೌಭಾಗ್ಯನ ನನ್ನಿಂದ ಕಿತ್ಕೊಂಡ್ಲು. ಇಂಥ ಹೆಂಗಸರಿಗೆ ಅವನ್ಗೆ ಮದ್ವೆ ಆಗಿದ್ಯೋ ಇಲ್ವೋ ಅಂತಾನು ಯೋಚಿಸಲ್ಲ, ಅವ್ರ ಮಕ್ಳು ಬೀದಿಗ್ ಬೀಳ್ತಾರೆ ಅಂತಾನು ಯೋಚಿಸಲ್ಲ. ಇಂಥವ್ರಿಗೆ ದುಡ್ಡೊಂದಿದ್ರೆ ಆಯ್ತು. ಇಲ್ಲಮ್ಮ, ಇಂಥ ಹೆಂಗಸನ್ನ ನಾನೇ ಮನೆಗೆ ಬರಕ್ ಬಿಡಲ್ಲಮ್ಮ. ಅವಳ ಮಗಳನ್ನು ಕೂಡ. ಆದ್ರೆ ಕುಣಿಯೋಳು ಅವಳ ಅಮ್ಮ, ರೋಶ್ನಿ ಅಲ್ಲ. ರೋಶ್ನಿ ಬೆಣ್ಣೆ ಬಿಸ್ಕೆಟ್ ಮಾರೋ ಒಂದು ಮುಗ್ಧ ಹುಡುಗಿ ಕಣೆ. ಮುಗ್ಧಿನ? ಅಂಥ ಮನೆತನದ ಹುಡುಗಿ ಮುಗ್ಧೆ ಆಗಿರೋದಕ್ಕೆ ಸಾಧ್ಯನೇ ಇಲ್ಲಮ್ಮ. ಮನುಷ್ಯ ಎಲ್ಲಿ ಬೀಳ್ತಾನೋ ಅಲ್ಲಿಂದ ಎದ್ ಬರಕ್ ಆಗಲ್ಲ. ನಾನಂಥ ಮನೆತನದ ಹುಡುಗಿನ ಈ ಮನೆಗೆ ಬರಕ್ ಬಿಡಲ್ಲಮ್ಮ. ನೀನ್ ಎಷ್ಟು ಸಾರಿ ಹೇಳಿ ಪರ್ವೀನ್, ರೋಶ್ನಿ ಕುಣಿಯೋ ಹುಡುಗಿ ಅಲ್ಲ. ಇಲ್ಲ ಅಂದ್ರೆ ಆಗಿ ಆಗ್ತಾಳೆ. ಅಂತ ವಂಶದ ರಕ್ತ ತನ್ನ ರೂಪನ ತೋರಿಸಿ ತೋರಿಸುತ್ತೆ. ಇದು ಒಂದ್ಸಲ ಅಷ್ಟೇ ಅಲ್ವಾ ಫರ, ಅದಾದ್ಮೇಲೆ ನನ್ ಮದ್ವೆ ಆಗುತ್ತೆ. ನಿಂಗ್ ಗೊತ್ತಲ್ವಾ, ಅಮ್ಮ ನಂಗ್ ಹೇಳಿದಾಳೆ ನನ್ನವಳ ಮಾತನ್ನ ಮೀರಕ್ ಆಗಲ್ಲ. ಅಂಡ್ ಅಲ್ಲ ನೋಸ್ ಬೈಸ್, ಹೇಗಿದ್ರು ಅಮ್ಮನ ಋಣ ನನ್ನ ತಲೆ ಮೇಲಿದೆ ಅಲ್ವಾ. ನಾನ್ ಸತ್ರು ಅದನ್ನ ತೀರ್ಸಕ್ ಆಗಲ್ಲ. ನೋಡು, ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂತ. ಇಟ್ಸ್ ಓಕೆ, ನಿನ್ ಟೆನ್ಷನ್ ತಗೋಬೇಡ. ನೀನ್ ಈಗಲೂ ಸ್ಮೈಲ್ ಮಾಡ್ತಿದ್ಯಾ? ನೀನ್ ಎಲ್ಲಾ ಸಿಚುಯೇಷನ್ ಅಲ್ಲೂ ಹೇಗ್ ಸ್ಮೈಲ್ ಮಾಡ್ತೀಯ ರೋಶ್ನಿ? ಮನುಷ್ಯ ಅಳ್ತಾ ಇದ್ರೆ ಅವನ ಅದೃಷ್ಟನು ಅಳ್ತಾ ಇರುತ್ತೆ. ಒಂದ್ ವೇಳೆ ನೀನ್ ಹೀಗೆ ಅಳ್ತಾ ಇದ್ರೆ ದೇವ್ರು ನಿನ್ನಿಂದ ಯಾವತ್ತೂ ಖುಷಿಯಾಗಲ್ಲ. ಇವತ್ತಿಂದ ನಾನು ಯಾವಾಗ್ಲೂ ಸ್ಮೈಲ್ ಮಾಡ್ತೀನಿ, ಯಾಕೆಂದ್ರೆ ನಾನು ನನ್ನ ವಿಶಸ್ ಪೂರ್ತಿ ಮಾಡ್ಬೇಕು. ನಾನು ಒಂದ್ ವೇಳೆ ಯಾವಾಗ್ಲೂ ಖುಷಿಯಾಗಿದ್ರೆ ಅಲ್ಲ ನನ್ನ ದೊಡ್ಡ ವಿಷ್ಣು ಕೂಡ ಪೂರ್ತಿ ಮಾಡ್ತಾನೆ, ನನ್ನ ಅಪ್ಪ ಅಮ್ಮನ ಹುಡ್ಕೋ ವಿಷ್. ಅದಕ್ಕೆ ಲೈಫ್ ನನ್ನ ಎಷ್ಟೇ ಅಳಿಸೋದಕ್ ಪ್ರಯತ್ನ ಪಟ್ರು ನಾನ್ ಮಾತ್ರ ನಗ್ತಾನೇ ಇರ್ತೀನಿ. ನಾನ್ ನಗ್ತಾ ಇದ್ರೇನೆ ತಾನೆ ಅಲ್ಲ ನನ್ನ ಪೇರೆಂಟ್ಸ್ ನನಗ್ ಮೀಟ್ ಮಾಡಿಸೋದು. ನನ್ನ ಹಣೆಯಲ್ಲಿ ಸಾವು ಅಂತ ಬರ್ದಿದ್ರೆ ಅದಕ್ ನಾನು ಒಪ್ಕೋತೀನಿ. ಆದ್ರೆ ಅಂತ ಹುಡುಗಿಯಿಂದ ಸಹಾಯ ಪಡೆಯೋಕೆ ನಂಗೆ ಇಷ್ಟ ಇಲ್ಲ. ಅಮ್ಮನ್ ಅಮ್ಮನ್
ನಾನು ಹೇಳದ್ ಕೇಳಿಸ್ತಾ ಇದೆಯಾ ಅಮನ್? ಅಮನ್, 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 ನಾನು ಇಲ್ಲಿದ್ದೀನಿ. ಆದ್ರೆ ಆದ್ರೆ ನಂಗೆ ಏನೂ ಕಾಣಿಸ್ತಾ ಇಲ್ಲ ಅಮನ್. ಅರವಿಂದ್ ಅಮ್ಮ, ಏನಾಯ್ತು ಅರವಿಂದ್? ಅಮ್ಮನ್, ಗುರುತು ಬೆಳೀತಾ ಹೋಗ್ತಾ ಇದೆ. ನಾ ಬಿಸಿ ಹೇಳ್ದಂಗೆ ಗುರುತು ಕಣ್ಣಿನವರೆಗೂ ಬಂದ್ರೆ ಪರ್ವಿನ್ ಕುರುಡಿ ಆಗೋಗ್ಬಿಡ್ತಾಳೆ ಅಷ್ಟೇ. ಅಮ್ಮನ್, ಇವಳನ್ನ ಆಯಾನ ಮಾತ್ರ ಕಾಪಾಡೋದಿಕ್ ಸಾಧ್ಯ. ಅಜ್ಜಿ, ನಾನ್ ಆಯಾನ ಕರ್ಕೊಂಡ್ಬರ್ತೀನಿ. ಹೇಗದು? ಆದ್ರೆ ಅಮ್ಮ, ಏನಾದ್ರೂ ಮಾಡು ಅಮ್ಮನ್. ಮೊದ್ಲು ಅವಳನ್ನ ಕರ್ಕೊಂಡ್ ಬಾ. ಇದು ನಿನ್ ತಾಯಿ ಜೀವದ ಪ್ರಶ್ನೆ. ಹೋಗು ಪುಟ್ಟ. ಅಂತ ವಂಶದ ರಕ್ತ ತನ್ನ ರೂಪನ ತೋರಿಸಿ ತೋರಿಸುತ್ತೆ. ಮನುಷ್ಯ ಎಲ್ಲಿ ಬೀಳ್ತಾನೋ ಅಲ್ಲಿಂದ ಎದ್ ಬರಕ್ ಆಗಲ್ಲ. ಇವಳ ನಾಯಾನ ಮಾತ್ರ ಕಾಪಾಡೋದಿಕ್ ಸಾಧ್ಯ. ಮಾತಾಡ್ತಿದ್ದೀನಿ ಪ್ಲೀಸ್ ರೋಶ್ನಿ, ಬಂದ್ ಕೂಡಲೇ ಅವಳಿಗೆ ಅಲ್ಲೇ ಇರೋದಕ್ಕೆ ಹೇಳಿ. ನನ್ನಮ್ಮ ಸಾವು ಬದುಕಿನ ಮಧ್ಯೆ ಇದ್ದಾಳೆ, ನಾನು ಈಗ್ಲೇ ಬರ್ತಿದ್ದೀನಿ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ. ಸರಿ ಸರಿ, ಬನ್ನಿ. ಅಮ್ಮ, ಯಾರ ಫೋನ್ ಬಂದಿತ್ತು? ಈ ಸಲ್ಮಾ ಹಣೆ ಬರದಲ್ಲಿ ಬರೀ ರಾಂಗ್ ನಂಬರ್ ಬರ್ತಿದ್ರೆ ಏನ್ ಮಾಡೋಕ್ಕಾಗತ್ತೆ? ಬರೀ ಇದೇ ಆಯ್ತು. ದೇವ್ರೇ, ನೀನ್ ಇನ್ನೂ ರೆಡಿನೇ ಆಗಿಲ್ವಾ ಮಗಳೇ? ನಾವು ಹೋಗ್ಬೇಕು, ಲೇಟ್ ಆಗಿದೆ. ತುಂಬಾ ಲೇಟ್ ಆಗೋಯ್ತು ಬಾ. ನೀನ್ ತಯಾರಾಗೋಗ್ ಬಿಟ್ಟಿದ್ರೆ ಇಲ್ಲೇ ಟೈಮ್ ಆಗೋಗ್ತಿತ್ತು. ಸೀದಾ ಅಲ್ಲಿ ಹೋಗಿ ರೆಡಿ ಆಗುವಂತೆ. ಸರಿನಾ? ನಡಿ. ಎಲ್ಲಿದ್ಯಾ ನೀನು? ಗುರ್ತು ದೊಡ್ಡದಾಗ್ತಾನೆ ಇದೆ. ಅಯ್ಯ, ನನ್ ಕರ್ಕೊಂಡು ಬೇಗ ಬಾ ಮಗ. ಸಲ್ಮಾ, ಸಲ್ಮಾ ಅವರು, ಅವ್ರೆಲ್ಲಿ? ಅರೆ ಸಾಹೇಬ್ರೆ, ಈಗ ತಾನೆ ಮದುವೆಗೆ ಹೋದ್ರಲ್ಲ. ನಾನು ಹೇಳಿದ್ದೆ ನನ್ನಮ್ಮ ಸಾವು ಬದುಕಿನ ಮಧ್ಯೆ ಇದ್ದಾಳೆ ಅಂತ. ಆದ್ರೆ ಕುಣಿಯೋಳು ಅವಳ ಅಮ್ಮ, ರೋಶ್ನಿ ಅಲ್ಲ. ನಾನು ಅಷ್ಟೊಂದ್ಸಲ ಕಾಲ್ ಮಾಡಿದ್ರು ನಿನ್ಗೊಂದು ರಿಪ್ಲೈ ಕೂಡ ಮಾಡೋಕ್ಕಾಗಿಲ್ಲ. ಹ್ಯಾಗ್ ಮಾಡ್ತಿದ್ದೆ? ಇಷ್ಟೊಂದು ಬ್ಯುಸಿ ಆಗಿದೆಯಲ್ಲ.
ಅರೆ ಅರೆ ಏನ್ ಯಜಮಾನ, ನಾನು ಹುಡುಗಿ ಕರ್ಕೊಂಡು ಎಲ್ಗೋಗ್ತಿದ್ಯಾ? ಯಾರು ನೀನು? ನಾನ್ ಹೇಳಿದ್ದೆ ನನ್ನ ಅಮ್ಮಂಗೆ ನಿನ್ನ ಅವಶ್ಯಕತೆ ಇದೆಯಂತ, ಅವಳು ಸಾವು ಬದುಕಿನ ಮಧ್ಯೆ ಇದ್ದಾಳೆ ಅಂತ. ಯಾವಾಗ ಹೇಳಿದ್ರಿ? ಮೆಸೇಜ್ ಕೊಟ್ಟಿದ್ದೆ, ಮೆಸೇಜ್ ಕೊಡೋಕು ಹೇಳಿದ್ದೆ. ಮೆಸೇಜ್ ಹೇಳಿದ್ದೆ. ನೀವ್ ಯಾವಾಗ? ಇವಾಗ ನೀನ್ ಹೇಳು. ಯಾವ ಏರಿಯಾ ಗವರ್ನರ್ ನೀನು? ನೀನ್ ಹೇಳದ್ದನ್ನೆಲ್ಲ ನಮ್ ಹುಡುಗಿ ಕೇಳೋದಕ್ಕೆ? ನಿನ್ನಿಂದ ನಮ್ ಹುಡುಗಿ ಕೆಲ್ಸನ ಮಾಡಬಾರ್ದ? ನಿನಗೆ ಅವಶ್ಯಕತೆ ಇದ್ರೆ ನಮ್ಗೇನು? ನಮ್ದಂತೂ ಲಾಸ್ ಆಗೋಯ್ತಲ್ಲ. ಉಳ್ದಿ ದುಡ್ಡು ಕೊಡೋದಿರ್ಲಿ, ಅಡ್ವಾನ್ಸ್ ವಾಪಸ್ ಕೇಳಿದ್ರೆ ಈಗ ಎಲ್ಲಿಂದ ಬರ್ತಾ ದುಡ್ಡು? ನಾನೆಲ್ಲಿಂದ ಕೊಡ್ಲಿ? ಎಷ್ಟ್ ಬಾಳತ್ತೆ? ಕಡಿಮೆ ಅಂದ್ರು 2 ಲಕ್ಷ. ಸಲ್ಮಾಳ ಅದೃಷ್ಟವೋ ಅದೃಷ್ಟ. ಬಂಗಾರಿ, ನಿಂತ್ಕೊಂಡು ಏನ್ ನೋಡ್ತಿದ್ಯಾ ಮಗಳೇ? ಕೇಳಿಸ್ಲಿಲ್ವಾ ನಿನ್ನ ಅವಶ್ಯಕತೆ ಎಷ್ಟೊಂದಿದೆ ಅವ್ರಿಗೆ? ಅಷ್ಟಕ್ಕೂ ಮಂಚತ್ವನೂ ಇರ್ಬೇಕಲ್ವಾ? ಹೋಗು, ಕರ್ಕೊಂಡೋಗಿ, ಕರ್ಕೊಂಡೋಗಿ ಅವಳ. ಹೋಗು ಹೋಗುಮ್ಮ, ಹೋಗು ಅಮ್ಮ, ಹೋಗು. ಅಮ್ಮನ ಅಯ್ಯನಾಳೆ ಕರ್ಕೊಂಡ್ ಬಂದ. ಅರವಿಂದ್, ನೀನು ಯೋಚನೆ ಮಾಡ್ಬೇಡ, ನೀನ್ ಸರಿ ಹೋಗ್ತೀಯಾ? ಐ'ಮ್ ಜಸ್ಟ್ ಸ್ಕೇರ್ಡ್ ನೋ ಅಮ್ಮ. ಅರವಿಂದ್ ಟಿಕೆಟ್ ಕೊಡ್ತೀನಿ, ನಾನು ಯಾವತ್ತೂ ಈ ಮನೇಲಿ ಬರಕ್ ಬಿಡಲ್ಲಮ್ಮ. ಅಯ್ಯನ ಅಮ್ಮ, ನಾನು ಅವಳ ಕರ್ಕೊಂಡ್ ಬಂದಿದ್ದೀನಿ, ಪ್ಲೀಸ್ ನನ್ ಮಾತ್ ಕೇಳು ಅಮ್ಮ. ನಾನು ಹೇಳಿಲ್ವಾ ನಾನ್ ಬೇಕಾದ್ರೆ ಸಾಯ್ತೀನಿ, ಆದ್ರೆ ಆ ಹುಡುಗಿ ಸಹಾಯ ಮಾತ್ರ ನಾನ್ ಯಾವತ್ತೂ ತಗೊಳ್ಳಲ್ಲ. ಬೇಗ ನೀರ್ ತಗೊಂಬನ್ನಿ ಪ್ಲೀಸ್. ಅಮನ್, ಆ ನೀರ್ನ ಅಮನ್ ಮುಖದ ಮೇಲೆ ಸಿಂಪಡಿಸಿ ಪ್ಲೀಸ್. ರೋಶ್ನಿ, ನೀರ್ ಹಾಕಿ ಪ್ಲೀಸ್, ಬೇಗ ಹಾಕು. ನೀರ್ ಹಾಕಿ ಬೇಗ. ಅಮನ್
ನಾನ್ ಫೋನ್ ಮಾಡಿದ್ದೆ, ಹೇಳಿದ್ದೆ ನನ್ನ ಅಮ್ಮಂಗೆ ನಿನ್ನ ಅವಶ್ಯಕತೆ ಇದೆ ಅಂತ. ಆದ್ರೆ ಈ ಮಾತು ನಿನ್ಗೆ ಅರ್ಥನೇ ಆಗ್ಲಿಲ್ಲಲ್ವಾ? ಹೇಗ ಅರ್ಥ ಆಗತ್ತೆ? ನಿಮ್ಗೆಲ್ಲ ಒಂದೇ ಭಾಷೆ ಅರ್ಥ ಆಗಿರೋದು, ಅದು ದುಡ್ಡಿಂದು. ಅರೆ, ಇಲ್ಲೊಂದ್ ಜೀವ ಸಾಯ್ತಾ ಇದೆ ನಿನ್ ಕಣ್ ಮುಂದೆನೆ, ಅದಕ್ಕೆ ನಿನ್ನ ಅವಶ್ಯಕತೆ ಇದೆ ಅಂತ ಹೇಳ್ದೆ. ಆದ್ರೆ ನಿನ್ನಲ್ಲಿ ಕುಣಿಯೋದಕ್ಕೆ ಹೋಗಿದ್ಯಾ? ಎಷ್ಟು ಎಷ್ಟು ದುಡ್ಡು ಬೇಕು ನಿನ್ಗೆ ಹೇಳು. ನಿಂದಲ್ಲ, ನಿನ್ ಮೈಯಲ್ಲಿ ಹರಿತಾ ಇದೆಲ್ಲ ರಕ್ತ ಅದ್ರದ್ದು. ಅರೆ ಸಲ್ಮಾ ಜಾನೆ ಸರ್ ಮಗಳು ದುಡ್ಡನ್ನ ಪ್ರೀತಿಸ್ತಿದ್ರೆ ಇನ್ಯಾರು ಪ್ರೀತಿಸ್ತಾರ ಹೇಳು? ದುಡ್ಡು ಬೇಕು ನಿನ್ಗಲ್ವ? ಊರ್ ಬದಲಾಗಿದೆ, ಜನ ಬದಲಾಗಿದ್ದಾರೆ, ಟೈಮ್ ಬದಲಾಗಿದೆ, ಆದ್ರೆ ನಿಮ್ಮಂತ ಜನ ಬದಲಾಗ್ಲಿಲ್ಲ. ನೀನಂತೂ ನಿಮ್ಮಮ್ಮಂಗೆ ತಕ್ಕ ಮಗಳು. ಅವಳೇನ್ ಕಲಿಸ್ತಾಳೋ ಅದನ್ನೇ ಕಲ್ತಿದ್ಯಾ ಅಲ್ವಾ? ಕೊನೆಗೂ ನೀನು ಒಬ್ಳು ಕುಣಿಯೋಳದೆ ಅಲ್ವಾ? ನಂಗೇನು ಗೊತ್ತಿಲ್ಲ, ನೀವ್ ಯಾವಾಗ ಕಾಲ್ ಮಾಡಿದ್ರಿ, ಯಾರಿಗೆ ಕಾಲ್ ಮಾಡಿದ್ರಿ ಅಂತ. ಆದ್ರೆ ನೀವ್ ಇಷ್ಟು ಅವಮಾನ ಮಾಡಿದ್ರು, ನಾ ನಿಮ್ ಜೊತೆ ಯಾಕೆ ಬಂದೆ ಅಂತ ಗೊತ್ತಾ? ನೀವ್ ಹೇಳಿದ್ರಿ ನನ್ನ ಹತ್ರ ನಿಮ್ ತಾಯಿ ಜೀವದ ಪ್ರಶ್ನೆ ಅಂತ, ಒಂದು ಜೀವದ ಪ್ರಶ್ನೆ ಅಂತ. ಆದ್ರೆ ನೀವು ಅಲ್ಲ, ನೋಸ್ ಬೆಸ್ಟ್, ಇಲ್ಲಿವರೆಗೂ ಯಾರು ನನ್ ಜೊತೆ ಇಷ್ಟು ಕೆಟ್ಟದಾಗಿ ಮಾತಾಡಿರ್ಲಿಲ್ಲ. ನಿಮಗೆ ನನ್ನಿಂದ ತೊಂದರೆ ಆಗಿದ್ರೆ, ನಿಮಗೆ ನನ್ನಿಂದ ಬೇಜಾರಾಗಿದ್ರೆ ನನ್ ಬಗ್ಗೆ ಮಾತಾಡ್ಬೇಕಿತ್ತು, ನನ್ನ ಅಮ್ಮನ ಬಗ್ಗೆ ಮಾತಾಡಬಾರ್ದಾಗಿತ್ತು. ನೀವ್ ಮರ್ತ ಹೋಗಿದ್ದೀರಾ ಅನ್ಸುತ್ತೆ, ಅಮ್ಮ ನನ್ನವಳು ಬೇರೆಯವಳು ಅಂತ ಇರಲ್ಲ, ಅಮ್ಮ ಯಾವತ್ತು ಅಮ್ಮನೇ. ಅದಕ್ಕೆ ನೀವ್ ಅವಳಿಗೆ ಮರ್ಯಾದೆ ಕೊಡೋದನ್ನ ಕಲಿಬೇಕು. ನೀವು ನಿಮ್ ತಾಯಿನ ಎಷ್ಟು ಪ್ರೀತಿಸ್ತಿರೋ, ನಾನು ಕೂಡ ನನ್ನ ತಾಯಿನ ಅಷ್ಟೇ ಪ್ರೀತಿಸ್ತೀನಿ. ಅಮ್ಮ ನಿಮ್ಮಂತ ಶ್ರೀಮಂತರವಳಾಗಿದ್ರು, ನನ್ನಂತ ಬಡವಳಾಗಿದ್ರು, ನಾವ್ ಅವಳ ಮುಂದೆ ತಲೆ ಬಾಗ್ಲೇಬೇಕು. ಅವಳಿಗೆ ಕೆಟ್ಟದಾಗ ಬೈಯೋದಲ್ಲ, ನಮ್ಮಮ್ಮ ಏನ್ ಮಾಡ್ತಿದ್ಲು, ಏನ್ ಮಾಡ್ತಾಳೆ ಅನ್ನೋದು ನನ್ನಮ್ಮ ನನ್ನ ಮತ್ತೆ ಆ ದೇವ್ರ ಮಧ್ಯ ಇರೋದು. ಅದಕ್ಕೆ ನಾನು ನಿನಗೆ ಅಥವಾ ಇಡೀ ಪ್ರಪಂಚಕ್ಕೆ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮಂತ ಶ್ರೀಮಂತರದು ಇದೇ ಸಮಸ್ಯೆ, ಎಲ್ಲ ಸುಲಭವಾಗಿ ಸಿಕ್ಬಿಡುತ್ತೆ, ಅದಕ್ಕೆ ಕೂತ್ಕೊಂಡು ಇಡೀ ಜಗತ್ತನ್ನೇ ಜಡ್ಜ್ ಮಾಡ್ತೀರಾ. ನಿಮ್ಗೇನ್ ಗೊತ್ತು ನಂದು ನಮ್ಮಮ್ಮಂದು ವಾಸ್ತವ ಏನು ಅಂತ? ನೀವು ನನ್ ಬಗ್ಗೆ ಏನಾದ್ರೂ ಹೇಳ್ಬಹುದು, ಆದ್ರೆ ನಮ್ಮಮ್ಮನ ಬಗ್ಗೆ ಒಂದೇ ಒಂದ್ ಮಾತು ಹೇಳಿದ್ರು ಅಲ್ಲ ನೋಸ್ ಬೆಸ್ಟ್, ಸಿಟ್ಟು ರೋಶ್ನಿಗೂ ಬರುತ್ತೆ. ನೀವೇನು ಚಿಂತಿಸ್ಬೇಡಿ ಅಜ್ಜಿ, ನನ್ನಮ್ಮಂಗೆ ಏನು ಆಗೋದಿಲ್ಲ. ರೋಶ್ನಿನ ನಾನು ಮದುವೆ ಆಗ್ತಾ ಇದ್ದೀನಿ.